ಎಲ್ಲರಿಗೂ ಕೂಡ ನಮಸ್ಕಾರ. ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಲಿಕಾಳೆ 62 ವಿಡಿಯೋ ವಿಶ್ಲೇಷಣೆ. ಈ ಕೆಳಗೆ 48 ಕಡ್ಡಿಗಳಿವೆ, 4 ಅತ್ತರ ಕಟ್ಟುಗಳಿವೆ, ಇನ್ನು 8 ಬಿಡಿಗಳಿವೆ. 4 ಅತ್ತರ ಕಟ್ಟುಗಳು ಮತ್ತು 8 ಬಿಡಿಗಳು ಇದ್ದಾವೆ. ಇವುಗಳನ್ನು 4 ಜನಕ್ಕೆ ಸಮನಾಗಿ ಹಂಚಬೇಕು. ಯಾವ್ಯಾವ ವಿಧಾನಗಳಲ್ಲಿ ನಾವು ಹಂಚ್ತೀವಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡೋಣ. ಏನು ಮಾಡ್ಬೋದು, ಒಬ್ಬೊಬ್ಬರಿಗೆ 10 ಒಂದೊಂದು ಕಟ್ಟನ್ನು ಕೊಟ್ಬಿಡೋಣ. ಇದೊಬ್ಬನಿಗೆ 10 ಕಟ್ಟುಗಳು ಪ್ರತಿಯೊಬ್ಬರಿಗೆ ಎಷ್ಟು ಬಂತು? ಒಂದೊಂದು 10 ಕಟ್ಟುಗಳು ಬಂತು. ನಂತರ ಇಲ್ಲಿ ಎಲ್ಲರಿಗೂ ಕೂಡ ಒಂದೊಂದೇ ಕೊಟ್ಕೋಬಾರದು. 1 1 1 4 ಜನಕ್ಕೂ 1 1. ನಂತರ ಮತ್ತೆ 4 ಉಳ್ಕೊಂಡು ಮತ್ತೆ 1 1 1. ಅಲ್ಲಿ ಒಟ್ಟು ಎಲ್ಲರಿಗೂ ಕೂಡ ಎಷ್ಟು ಕಡ್ಡಿಗಳು ಬರ್ತವೆ? 12 ಕಡ್ಡಿಗಳು ಬರ್ತವೆ. ತಾವು ನೋಡ್ಬೋದು, 10 ಒಂದು ಕಟ್ಟುಗಳು, 10 ಒಂದು ಕಟ್ಟು, ಶಾಲಿನಿಗೆ 10 ಒಂದು ಕಟ್ಟು, ಮತ್ತು ಎಲ್ಲರಿಗೂ ಬಿಡಿಗಳಿದ್ದವಲ್ಲ, ಇವನಿಗೊಂದು, ಇವ್ರಿಗೊಂದು, ಇವನಿಗೊಂದು, ಇವನಿಗೊಂದು, ಮತ್ತು ಇನ್ನೂ 4 ಉಳ್ಕೊಂತವೆ. ಮತ್ತೊಂದೊಂದು ಒಂದೊಂದು ಕೊಟ್ಟರೆ ಅಲ್ಲಿಗೆ ಒಟ್ಟು 12 ಕಡ್ಡಿಗಳು, ಪ್ರತಿಯೊಬ್ಬರಿಗೂ ಕೂಡ 12 ಕಡ್ಡಿಗಳು ಬರ್ತವೆ. ಇದನ್ನು ಭಾಗಾಕಾರದ ವಿಧಾನದ ಮೂಲಕ ನಾವು ಯಾವ ರೀತಿ ಬೇರೆ ಬೇರೆ ವಿಧಾನಗಳಲ್ಲಿ ಹೆಂಗೆ ಮಾಡ್ಬೋದು ಅಂತಕ್ಕಂಥದ್ದನ್ನು ಈ ಒಂದು ಕಲಿಕಾಳೆಗಳಲ್ಲಿ, ಈ ಮುಂದಿನ ಎಲ್ಲ ಕಲಿಕಾಳೆಗಳು ಕೂಡ ಈ ಒಂದು ಕಾನ್ಸೆಪ್ಟನ್ನು ಆಧಾರವಾಗಿಟ್ಕೊಂಡು, ಅಂದರೆ 10 ಕಟ್ಟುಗಳು ಮತ್ತು ಬಿಡಿ ಕಡ್ಡಿಗಳನ್ನು ಆಧಾರವಾಗಿಟ್ಟುಕೊಂಡೇ ಮುಂದಿನ ಭಾಗಾಕಾರದ ಎಲ್ಲ ಲೆಕ್ಕಗಳನ್ನು ಕೂಡ ಮಾಡಲಾಗಿದೆ. ಇಲ್ಲಿ 48 ಕೊಟ್ಟಿದ್ದಾನೆ, ತಾವು ಗಮನಿಸ್ತಾ ಇದ್ದೀರಿ. 48 ಇದೆ. 4 ಅತ್ಲ 40 ಬಂತು. ಇನ್ನು 8 0 ಕಳೆದ್ರೆ 8, 4 0 ಕಳೆದ್ರೆ 4. ಇದು ಮುಂದೆ ಕಂಟಿನ್ಯೂ ಆಗುತ್ತೆ. ನೋಡಿ, ಅದು 48 ಲೆಕ್ಕ ಕಲಿಕಾಳೆ 63 ಮುಂದುವರಿಯುತ್ತೆ. ನಾವು 10 ರೀತಿಯಲ್ಲಿ, ಅಂದರೆ 4 10 ಭಾಗ ಮಾಡ್ತೀವಿ. 4 ಅತ್ಲ 40, 48 40 ಕಳೆದ್ರೆ 8 ಉಳ್ಕಂತು. ನೆಕ್ಸ್ಟ್ ಮುಂದೆ ಅದೇ ಇನ್ನು ಉಳ್ಕೊಂಡಿರ್ತಕ್ಕಂಥ 8 ಮತ್ತು 4 2 ತಾವು ಗಮನಿಸ್ತಾ ಇದ್ದೀರಿ. 4 2 8 ಕಳಿತೀವಿ. 8 ಕಳೆದ್ರೆ 0. ಅಲ್ಲಿಗೆ ನಾವು ಗಮನಿಸ್ತೀವಿ, ಅಂತಿಮವಾಗಿ ಒಬ್ಬರಿಗೆ 10 1 ಕಟ್ಟುಗಳು, 2 ಬಿಡಿಗಳು, ಒಟ್ಟು ಎಷ್ಟು ಕಡ್ಡಿಗಳು ಬಂದು? 12 ಕಡ್ಡಿಗಳು. ಅಂದರೆ 48 ಕಡ್ಡಿಗಳನ್ನು 4 ಜನಗಳಿಗೆ ಸಮವಾಗಿ ಹಂಚಿದ್ದೀವಿ. 10 1 ಕಟ್ಟು, ಬಿಡಿಗಳು ಎಷ್ಟು ಬಂದವೆ? 2 ಬಂದವೆ. ಅಂದರೆ 10 + 2, ಈ ರೀತಿ ಹಂಚಿಕೆಯನ್ನು ಮಾಡ್ತೀವಿ. ಇನ್ನು ಮುಂದುವರೆದಂತೆ ಕಲಿಕಾಳೆ 64 ಇದೇ ಥರದ ಲೆಕ್ಕಗಳು ಕೂಡ ಕಂಟಿನ್ಯೂ ಆಗ್ತವೆ. ತಾವು ಗಮನಿಸ್ತಾ ಇದ್ದೀರಿ ನೋಡಿ, ಇಲ್ಲಿ 84 ಕಡ್ಡಿಗಳಿದೆ, 4 ಜನಕ್ಕೆ ಸಮನಾಗಿ ಹಂಚಬೇಕು. ಈ 84 ಕಡ್ಡಿಗಳನ್ನು 10 8 ಕಟ್ಟುಗಳನ್ನು ಮಾಡಲಾಗಿದೆ. 10 20 30 40 50 60 70 ಇನ್ನು 4 ಬಿಡಿಗಳಿದೆ. ಅರ್ಥ ಆಯಿತಾ? ಈಗ ನಾವು ಒಬ್ಬೊಬ್ಬರಿಗೆ 4 ಜನಕ್ಕೂ ಒಂದೊಂದು ಕಟ್ಟನ್ನು ಹಂಚ್ತಾ ಹೋಗೋಣ. ಇವನಿಗೊಂದು, ಇವರಿಗೆ 10 1 ಕಟ್ಟುಗಳು ಬಂದು, ಮತ್ತೆಷ್ಟು ಕಟ್ಟು ಉಳ್ಕೊಂಡವೆ? ಮತ್ತೆ 10 4 ಉಳ್ಕೊಂಡವೆ. ಮತ್ತೊಂದೊಂದು ಅಂದರೆ 10 ಎಷ್ಟು ಕಟ್ಟುಗಳು ಸಿಕ್ಕಿದ್ದು ಪ್ರತಿಯೊಬ್ಬರಿಗೂ? 2 2. ಇಲ್ಲಿ ಬಿಡಿಗಳು ಎಷ್ಟಿದೆ? 4 ಇದೆ. ಇವನಿಗೊಂದು ಇವರಿಗೊಂದು. ಅಂದರೆ ಇಲ್ಲಿ ಏನಾಯಿತು? 10 2 ಕಟ್ಟುಗಳು ಮತ್ತು ಬಿಡಿಗಳು 1. ಒಟ್ಟು ಎಷ್ಟಾಯಿತು ಪ್ರತಿಯೊಬ್ಬರಿಗೂ ಕೂಡ? 21 21 21 21. ಅಲ್ಲಿಗೆ 84 ಕಡ್ಡಿಗಳು ಆಯಿತು. 10 10 + 1 ಅದನ್ನೇ ಇಲ್ಲಿ ಭಾಗಾಕಾರ ರೂಪದಲ್ಲಿ ಯಾವ ರೀತಿ ಮಾಡೋದು ಅಂತಕ್ಕಂಥದ್ದನ್ನು ತೋರಿಸಲಾಗಿದೆ ನೋಡಿ. ಇದು ತಾವು ಗಮನಿಸ್ತಿದ್ರಿ, 4 ಅತ್ಲ 40 84 40 ಕಳೆದ್ರೆ 44 ಉಳಿತು. ಮತ್ತೆ 4 ಅತ್ಲ 40 44 40 ಕಳೆದ್ರೆ 4 ಉಳಿತು. 4 1 4 ಶೇಷ ಬಂತು. ಇನ್ನು ನೆಕ್ಸ್ಟು ಕಲಿಕಾಳೆ 64 6.20 ಲೆಕ್ಕ ಏನಿದೆ, 88 ಕಡ್ಡಿಗಳನ್ನು 4 ಜನಕ್ಕೆ ವಿವಿಧ ರೀತಿಯಲ್ಲಿ ಹಂಚಿದ್ದನ್ನು ಸಂಕೇತ ರೂಪದಲ್ಲಿ ತೋರಿಸಲಾಗಿದೆ. ಬಿಟ್ಟ ಸ್ಥಳ ತುಂಬಿರಿ ಅಂತೇಳಿ ಕೊಟ್ಟಿದ್ದಾರೆ. ನಾವು ಯಾವ ರೀತಿ ವಿವಿಧ ವಿಧಾನಗಳಲ್ಲಿ ಹಂಚ್ಬೋದು
ಅಂತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಿ. 88 ಕಡ್ಡಿಗಳಿದ್ದಾವೆ, 88 ಕಡ್ಡಿಗಳಿದ್ದಾವೆ, 4 ಜನಕ್ಕೆ ಹಂಚ್ಬೋದು ನೋಡಿ. ಒಂದನೇದು 4 × 40, 88ರಾಗೆ 40 ಕಳೆದ್ರೆ 48 ಉಳ್ಕಂತು, ಮತ್ತೆ 4 × 40, 48ರಾಗೆ 40 ಕಳೆದ್ರೆ 8 ಉಳ್ಕಂತು, 4 × 8, 0 ಉಳ್ಕಂತು. ಅಂದರೆ ಏನು 10 ಕಟ್ಟುಗಳು, 8 10 ಕಟ್ಟುಗಳಿದ್ದಾವೆ, ಅದ್ರಾಗೆ ಒಬ್ಬನಿಗೂ ಒಬ್ಬೊಬ್ಬರಿಗೆ ಒಂದೊಂದು ಕಟ್ಟು, 10 ಒಂದೊಂದು ಕಟ್ಟು ಕೊಡೋದು, ಮತ್ತೆ ಉಳ್ಕಂತೆ, ಮತ್ತೆ ಇನ್ನೂ 10 ಕಟ್ಟುಗಳನ್ನು ಕೊಡೋದು. ನಂತರ ಬಿಡಿ ಏನು ಉಳ್ಕಂತವೆ ಅವುಗಳನ್ನು ಎರಡೆರಡು ಕೊಟ್ಕೊಂತ ಹೋದ್ರೆ ಆಯಿತು. ನಾಲಿಗೆ ಎಷ್ಟಾಯಿತು, ಒಬ್ಬೊಬ್ಬರಿಗೆ 22 ಬಂತು. ಇದು ಒಂದು ವಿಧಾನದಲ್ಲಿ ಹಂಚ್ತಕ್ಕಂಥದ್ದು. ಇನ್ನೊಂದು ವಿಧಾನದಲ್ಲಿ ನೋಡಿ, 4 × 20, 88ರಲ್ಲಿ 80 ಕಳೆದ್ರೆ 8 ಉಳ್ಕಂತು, 4 × 8, ನೇರವಾಗಿ ಒಂದೇ ಸರಿ 2 ಕಟ್ಟು ಕೊಟ್ಬಿಟ್ಟೋದು, 10 2 ಕಟ್ಟು ಕೊಟ್ಬಿಡ್ತೀವಿ, 20 ಆಯಿತು, ಇನ್ನು 2 ಉಳ್ಕಂತು, 22 ಸೇಮ್. ಇಲ್ಲೂ ಕೂಡ ಇದು 22 ಬರುತ್ತೆ, ಇಲ್ಲೂ ಕೂಡ 22 ಬರುತ್ತೆ. ಎಷ್ಟು ವಿಧಾನಗಳಲ್ಲಿ ಹಂಚ್ತಾ ಹೋಗ್ಬೋದು ಅನ್ನೋದಷ್ಟೇ. ಈಗ ನೆಕ್ಸ್ಟು ಕಲಿಕಾಳೆ 65, 69 ಕಡ್ಡಿಗಳನ್ನು 3 ಜನಕ್ಕೆ ವಿವಿಧ ರೀತಿಯಲ್ಲಿ ಹಂಚಿರಿ. 69 ಕಡ್ಡಿಗಳಿದ್ದಾವೆ, ಅದು 3 ಜನಕ್ಕೆ ವಿವಿಧ ರೀತಿಯಲ್ಲಿ ಯಾವ ರೀತಿ ಹಂಚ್ಬೋದು ಅಂತಕ್ಕಂಥದ್ದನ್ನು ನೋಡೋಣ. ತಾವು ನೋಡ್ತಾ ಇದ್ದೀರಿ, 3 × 20, 60, 69ರಲ್ಲಿ 60 ಕಳೆದ್ರೆ 9, 3 × 3, 9, ಅಂದರೆ 20ರ ಒಂದು ಕಟ್ಟು ಮತ್ತು 3 ಬಿಡಿಗಳನ್ನು ಒಬ್ಬೊಬ್ಬರಿಗೆ ಕೊಡ್ಬೋದು. ಅಲ್ಲಿಗೆ 23 23, ಅಲ್ಲಿಗೆ ಎಷ್ಟಾಗುತ್ತೆ, 3 ಜನಕ್ಕೆ 69 ಆಗುತ್ತೆ. ಇನ್ನೊಂದು ವಿಧಾನದಲ್ಲಿ ಹೆಂಗೆ ಹಂಚ್ಬೋದು ನೋಡಿ, 3 × 20, 60, 69ರಲ್ಲಿ 60 ಕಳೆದ್ರೆ 9, 3 × 2, 6, 3 ಶೇಷ ಉಳ್ಕಂತು, 3 × 3, 3 × 3, ಅಂದರೆ 20ರ ಕಟ್ಟುಗಳು ಪ್ಲಸ್ 2 ಬಿಡಿಗಳು, ನಂತರ ಒಂದೊಂದು ಉಳ್ಕೊಂಡಂಥ 3 ಉಳ್ಕೊಂತ ಮತ್ತು ಒಂದೊಂದು ಬಿಡಿಗಳನ್ನು ಕೊಡ್ಬೋದು. ಇದು ಒಂದು ವಿಧಾನ. ಇದು ಕಲಿಕಾಳೆ 65ರದು, 65ರದು. ನೆಕ್ಸ್ಟು ಇನ್ನೊಂದು ವಿಧಾನದಲ್ಲಿ ನೋಡೋಣ, ಅದೇ 69ನ್ನು ಯಾವ ರೀತಿ ಹಂಚ್ಬೋದು ಅಂತಕ್ಕಂಥದ್ದು. 3 × 30, 69ರ 30 ಕಳೆದ್ರೆ 39, ಮತ್ತು 3 × 30, 9 ಉಳ್ಕಂತು, 3 × 2, 6, 3 ಉಳ್ಕಂತು, 3 × 3, ಅಂದರೆ ಮೊದಲು ಎಲ್ಲರಿಗೂ ಕೂಡ 10 ಒಂದು ಕಟ್ಟುಗಳನ್ನು ಕೊಟ್ಕೊಂತ ಬರೋದು, 3 ಜನಕ್ಕೆ 30 ಆಯಿತು, ಮತ್ತೆ 10 ಕಟ್ಟುಗಳು ಉಳ್ಕೊಂಡವಲ್ಲ ಮತ್ತೆ ಒಂದೊಂದು ಕೊಟ್ಕೊಂಬರೋದು, 60 ಆಯಿತು, ಮತ್ತೆ 2 ಬಿಡಿಗಳು, 2 2 2, ಮತ್ತು ಒಂದೊಂದು ಬಿಡಿಗಳನ್ನು ಕೊಟ್ಕೊಂಬರ್ಬೋದು, 10 10 2 3. ಈ ವಿಧಾನಗಳಲ್ಲಿ 69 ಕಡ್ಡಿಗಳನ್ನು 3 ಜನಕ್ಕೆ ಹಂಚಬಹುದು. ನೆಕ್ಸ್ಟ್ ಕಲಿಕಾಳೆ 65ರಲ್ಲಿ 6.22 ಪ್ರಶ್ನೆ, 55 ಕಡ್ಡಿ ಕಟ್ಟುಗಳನ್ನು 5 ಜನರಿಗೆ ಸಮನಾಗಿ ಹಂಚಿ. ಇದು ನಾನು ಮಾಮೂಲಿ ವಿಧಾನದಲ್ಲಿ 5 × 5 ಇಳಿಸ್ಕೊಂಡು 5 × 5, ಅಲ್ಲಿಗೆ 11, ಒಬ್ಬೊಬ್ಬರಿಗೆ 11 ಬಂತು. ಇನ್ನೊಂದು ಏನಪ್ಪ ಅಂದರೆ 5 × 50, 55ರಾಗ 10 ಕಳೆದ್ರೆ 5 ಉಳ್ಕೊಂತು, 5 × 5, ಮೊದಲು 10ರ ಒಂದು ಕಟ್ಟು ಮತ್ತು ಒಂದು ಬಿಡಿಗಳನ್ನು ಹಂಚ್ಬೋದು. ಇದು 6.22ಕ್ಕೆ. 6.23, 36 ಕಡ್ಡಿ ಕಟ್ಟುಗಳನ್ನು 3 ಜನರಿಗೆ ಸಮವಾಗಿ ಹಂಚಿ. 36 ಕಡ್ಡಿ ಕಟ್ಟುಗಳಿದೆ, 3 × 30, 36 × 30 ಕಳೆದ್ರೆ 6 ಉಳ್ಕಂತು, 3 × 3, 6 × 3 ಕಳೆದ್ರೆ 3 × 3, ಅಂದರೆ 10ರ ಒಂದೊಂದು ಕಟ್ಟುಗಳನ್ನು ಕೊಡ್ತಕ್ಕಂಥದ್ದು, ನಂತರ ಒಂದೊಂದು ಬಿಡಿಗಳನ್ನು ಕೊಡ್ತಕ್ಕಂಥದ್ದು, ಮತ್ತು 3 ಉಳ್ಕೊಳುತ್ತೆ ಮತ್ತು ಬಿಡಿ ಬಿಡಿ. ಈಗ ಒಬ್ಬರಿಗೆ 10, ಇನ್ನೊಬ್ಬರಿಗೆ 10ರ ಕಟ್ಟು, 10ರ ಕಟ್ಟು, 30 ಆಯಿತು, ಮತ್ತು ಎಲ್ಲರಿಗೆ ಒಂದೊಂದೇ ಬಿಡಿ ಕೊಡೋದು, ಎಷ್ಟಾಯಿತು, 33 ಆಯಿತು, ಮತ್ತು 3 ಉಳ್ಕೊಂತು, ಇನ್ನು ಮತ್ತು ಒಂದೊಂದು ಕೊಡಿ, ಎಷ್ಟಾಯಿತು, 36 ಆಯಿತು, ಅಂದರೆ ಒಬ್ಬೊಬ್ಬರಿಗೆ 12 ಬಂತು. ಇದು ಒಂದು ವಿಧಾನ. ಇನ್ನೊಂದು ಕೂಡ 3 × 30, 36ರಾಗೆ 30 ಕಳೆದ್ರೆ 6 ಉಳ್ಕಂತು, 3 × 6, ಇದು ಹೆಂಗೆ, ಇದು ಕೂಡ ಹೆಂಗೆ, ಒಬ್ಬೊಬ್ಬರಿಗೆ 10 10ರ ಕಟ್ಟು, 30 ಆಯಿತು, ಇನ್ನು ಬಿಡಿ ಉಳ್ಕೊಂಡವಲ್ಲ ಎಲ್ಲರಿಗೂ 2 ಬಿಡಿಗಳನ್ನು ಕೊಟ್ಕೊಂತ ಬರೋದು, 12, ಅಲ್ಲಿ 36 ಮುಗಿದೋಗುತ್ತೆ. ಇನ್ನು ನೆಕ್ಸ್ಟ್ ಕಲಿಕಾಳೆ 65ರಲ್ಲಿ 6.24ಕ್ಕೆ ಸಂಬಂಧಪಟ್ಟಂತು 72ನ್ನು 4 ಸಮಭಾಗಗಳಾಗಿ ವಿಂಗಡಿಸಿ ನೋಡೋಣ. ಹೇಗೆ ಮಾಡ್ಬೋದು, 4 × 40, 72 × 40 ಕಳೆದ್ರೆ 32, 4 × 8, 32, ಅಂದರೆ 10ರ ಒಂದು ಕಟ್ಟುಗಳನ್ನು 4 ಜನಕ್ಕೆ ಹಂಚೋದು, 40 ಆಯಿತು, ಎಲ್ಲರಿಗೂ 8 ಬಿಡಿ ಕೊಟ್ಕೊಂಬಂದರೆ
ಎಲ್ಲದು ಕೂಡ 72 ಕಂಪ್ಲೀಟ್ ಆಗುತ್ತೆ. ಒಂದು ಇದು 10+8 ಒಂದು ವಿಧಾನ, ಇನ್ನೊಂದು 4 40 72 40 ಕಳೆದ 32 4 5 20 12 ಕಂದು 4 3 12 10 ಒಂದು ಕಟ್ಟು, ನಂತರ 5 3 ಈ ರೀತಿ ಹಂಚ್ಕೊಂತ ಬರ್ಬೋದು. ನೆಕ್ಸ್ಟ್ ಇನ್ನೊಂದು ವಿಧಾನ ಯಾಕಪ್ಪ, 4 40 72 40 ಕಳೆದ 32 4 7 8 32 8 ಕಳೆದ 24 24 10 2 6 ಈ ವಿಧಾನದಲ್ಲಿ. ಇನ್ನೊಂದು 40 40 32 ಉಳ್ಕಂತು 4 7 28 4 ಉಳ್ಕಂತು 4 1 4 10 7 1 ವಿಧಾನದಲ್ಲಿ, ಅಂದರೆ ಯಾವ್ಯಾವ ವಿಧಾನದಲ್ಲೆಲ್ಲ ಭಾಗ ಮಾಡ್ಬೋದು ಹಂಚ್ಬೋದು ಅನ್ನೋದಕ್ಕೆ ಒಂದು ಉದಾಹರಣೆಗಳು. ನೆಕ್ಸ್ಟು ಕಲಿಕಾಳೆ 66 ಇದರಲ್ಲಿ ಈ ಕೆಳಗಿನ ಭಾಗಕಾರ ಲೆಕ್ಕಗಳನ್ನು ಮಾಡಿ ಅಂತ ಹೇಳಿದ್ದೇನೆ. ಇಲ್ಲಿ ಯಾವುದೇ ರೀತಿ ವಿಧಾನಗಳನ್ನು ಏನು ಹೇಳಿಲ್ಲ, ಹಾಗಾಗಿ ನಾವು ಮಾಮೂಲಿ 6 6 7 6 ಕಳೆದ್ರೆ 1 2 ಇಳಿಸ್ಕೊಂಡೆ 6 7 12 ಭಾಗಲಬ್ಧ 12 ಬಂತು. ಇದು ಕೂಡ 7 ರಿಂದ 91 ಭಾಗ ಮಾಡಿದೆ, ಭಾಗಲಬ್ಧ 13 ಬರುತ್ತೆ. 8 ರಿಂದ 96 ಭಾಗ ಮಾಡೋದು, ಭಾಗಲಬ್ಧ 12 ಬರುತ್ತೆ. ಭಾಗ ಮಾಡ್ತಕ್ಕಂಥ ವಿಧಾನವನ್ನು ಇಲ್ಲಿ ತೋರಿಸಿದ್ದೇನೆ, ಗಮನಿಸ್ಬೋದು. ಕಲಿಕಾಳೆ 66 ಕಲಿಕಾಳೆ 66 6.26 ಪ್ರಶ್ನೆ, ಡಬ್ಬದಲ್ಲಿರೋ 45 ಉಂಡುಗಳನ್ನು 5 ಜನಕ್ಕೆ ಸಮಾನವಾಗಿ ಹಂಚಿರಿ. 5 9 45 ಆ ಹಣ್ಣುಗಳು 5 ಜನಕ್ಕೆ ಹಂಚಿರಿ, ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಬರುತ್ತೆ, 9 ಬರುತ್ತೆ. 5 9 45 ಒಬ್ಬೊಬ್ಬರಿಗೆ 9 9 ಬರುತ್ತೆ 5 ಜನಕ್ಕೆ. 6.27 ಇದು ತರಗತಿಯೊಂದರಲ್ಲಿ 32 ವಿದ್ಯಾರ್ಥಿಗಳಿದ್ದಾರೆ, ಪ್ರತಿ ಬೆಂಚಿನಲ್ಲಿ 4 ವಿದ್ಯಾರ್ಥಿಗಳು ಕುಳಿತುಕೊಳ್ಳಬಹುದಾದರೆ ಬೇಕಾಗುವ ಒಟ್ಟು ಬೆಂಚ್ ಎಷ್ಟು ಅಂಥೇಳಿ 4 ರಿಂದ 32 ಭಾಗ ಮಾಡಿದರೆ ಭಾಗಲಬ್ಧ ಎಷ್ಟು ಬರುತ್ತೆ ನಮಗೆ, 8 ಬರುತ್ತೆ. ಹಾಗಾಗಿ 8 ಬೆಂಚ್ಗಳು ಬೇಕಾಗುತ್ತದೆ, ನಾವು ಇಲ್ಲಿ ಕೆಳಗಡೆ ಬರೀಬೇಕಾಗುತ್ತೆ, 8 ಬೆಂಚ್ಗಳು ಬೇಕಾಗುತ್ತೆ. 6.28 ಡಬ್ಬದಲ್ಲಿರುವ 54 ಪೆನ್ಗಳನ್ನು 6 ಜನ ಸಮಾನವಾಗಿ ಹಂಚಿಕೊಂಡ್ರೆ ಪ್ರತಿಯೊಬ್ಬರಿಗೆ ದೊರೆಯುವ ಪೆನ್ಗಳೆಷ್ಟು? 54 ಪೆನ್ನನ್ನು 6 ಜನಕ್ಕೆ ಹಂಚನ, 9 54 ಭಾಗಲಬ್ಧ ಎಷ್ಟು ಬಂತು, 9 ಬಂತು. ಇಲ್ಲಿ ನಾವು ಒಬ್ಬೊಬ್ಬರಿಗೂ ಕೂಡ ಎಷ್ಟೆಷ್ಟು ಪೆನ್ಗಳು ಬರುತ್ತೆ, 9 ಪ್ರತಿಯೊಬ್ಬರಿಗೆ 9 ಪೆನ್ನುಗಳು ಸಿಗುತ್ತವೆ ಅಂಥೇಳಿ ಬರೀಬೇಕಾಗತ್ತೆ.